ಸರ್, ಅಂದ್ರೆ ನಿಮ್ಮ ಇಲ್ಲಿವರೆಗೂ ಸಿನಿಮಾಗಳಲ್ಲಿ ನೋಡದೆ ಇರುವಂತ ಕೆಲವು ವಿಷಯಗಳು ಈ ಸಿನಿಮಾದಲ್ಲಿ ಬಂದವು. ಎಕ್ಸಾಂಪಲ್ ಕಾಸ್ಟ್ ಆಗಿರ್ಬೋದು, ಅಥವಾ ಒಲೆಮಾರಿ ಜಾತ್ರೆ, ಅಥವಾ ಆ ಡೈಲಾಗ್ಗಳಲ್ಲೂ ಕೂಡ ಕೆಲವು ತುಂಬಾ ಸೆನ್ಸಿಟಿವ್ ಅಂದ್ರೆ ವ್ಯವಸ್ಥೆನಲ್ಲಿ ಇದಾವೆ, ಅದು ಇಲ್ಲ ಅಂತ ಯಾರು ಹೇಳಲ್ಲ, ಇದಾವೆ. ಬಟ್ ಆ ವಿಷಯಗಳು ನೀವು ಬಂದಾಗ ನಿಮ್ಗೆ ಈ ತರ ಬೇಡ ಅಥವಾ ಬೇಕು ಅಂತ ಏನಾದ್ರೂ ಒಂದ್ ಸ್ವಲ್ಪ ನಿಮ್ಗೆ ಅನ್ಸಿದ್ದಿತ್ತ ಕತೆ ಕೇಳಬೇಕಾದ್ರೆ? ಸರ್, ನಾನು ಆಕ್ಚುಲಿ ಒಂದು ಚಂದಮಾಮದ ಕತೆ ತರ ಕೇಳ್ತೀನಿ. ನಿಮ್ಗೆ ಊರಲ್ಲೊಬ್ಬ ರಾಜ ಇದೆ, ನೀನಿತ್ತ ಅಷ್ಟೇ ಕೇಳ್ತೀನಿ ಸರ್. ಅದಾಗಬೇಕು, ಚೆನ್ನಾಗಿದೆ, ಒಂದೊಳ್ಳೆ ಮೆಸೇಜ್ ಇದೆ. ಸೊ ಇದನ್ನು ಹೇಳಬೇಕು, ನಾನು ಹೇಳಬಾರ್ದು ಅಂತ. ಈಗ ಮಾಸ್ಟರ್ ಅಷ್ಟು ಚೆನ್ನಾಗಿ ಬರೀತಾರೆ. ಇವತ್ತು ಆ್ಯಕ್ಚುಲಿ ತುಂಬ ಜನ ಮಾತಾಡೋದೇನು, ಗಂಡ್ಸಾದ್ರು ಬೇವು ಸುರಿಸ್ಬೇಕಲ್ಲ, ಜೊಲ್ ಸುರಿಸ್ಬಾರ್ದು. ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ, ಅದನ್ನು ಬ್ರೀಫ್ ಆಗಿ ಹೇಳ್ಕೊಡೋದ್ರೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕೂತ್ಕೊಂಡು. ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕು, ಅರ್ಥ ಆಗುತ್ತಲ್ಲ ಎಲ್ರಿಗೂ. ಸೊ ಅದನ್ನು ಕೇಳ್ಬೇಡ ಕಾಮಡ, ಅಂದ್ರೆ ಇದನ್ನು ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ, ಯಾಕಂದ್ರೆ ನಡೀತಾರ ಕತೆಗಳ್ತಾನೆ. ಎಕ್ಸಾಕ್ಟ್ಲಿ ಸರ್, ಅದೇ ಆ ನಡೀತಾ ಇರೋ ಇದರಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ. ಬಟ್ ಈಗ ಬಂದಾಗ ನಿಮಗೆ ಆಸ್ ಎ ನಟರಾಗಿ ಪ್ರಿವಿಯಸ್ ಮಾಡಿದ್ರೆ ಯಾರು ದರ್ಶನ ಕಾಣಿಸ್ಲಿಲ್ಲ, ಸರಿ ಮಾಡಲಿಲ್ಲ ಸರ್. ಐದು ಕಡೆ ನಾನು ನೋಟಿಸ್ ಮಾಡಿರೋಂಗೆ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಇದೆ.